ಸ್ನೇಹಿತರೆ ಏನು ಇವತ್ತು ಆಲ್ ಕರ್ನಾಟಕ ಸ್ಟೂಡೆಂಟ್ಸ್ ಡಿಮ್ಯಾಂಡ್ಸ್ ಡೇ ಅಂತ ಇತ್ತು. ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಹ ಡಿಸಿ ಅವ್ರನ್ನ ಮೀಟ್ ಮಾಡ್ಬಿಟ್ಟು ನಮ್ಮ ಒಂದು ಮನವಿ ಪತ್ರ ಸಲ್ಲಿಸಿದೀವಿ. ಸಲ್ಲಿಸಿರೋ ಜೊತೆಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸಹ ಚರ್ಚೆ ಮಾಡಿದೀವಿ ಏನು ಸರ್ಕಾರ ವಿದ್ಯಾರ್ಥಿ ವಿರೋಧವಾಗಿ ವರ್ತಿಸ್ತಾ ಇದೆ. ಈವನ್ RCM ಎಕ್ಸಾಮ್ಸ್ ಮುಗಿದೇನೆ, ಈವನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದಲ್ದೇನೆ ವಿತಿನ್ ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ಲಾ ಎಕ್ಸಾಮ್ಗಳನ್ನ ಸಹ ಕಂಡಕ್ಟ್ ಮಾಡಕ್ ಹೋಗ್ತಿದೆ. ಇದನ್ನ ನಾವು ವಿರೋಧಿಸ್ತಾ ಇದೀವಿ. ಒಂದು ವಿದ್ಯಾರ್ಥಿಗಳ ಮನಸ್ಥಿತಿನ ಅರ್ಥ ಮಾಡ್ಕೊಬೇಕು. ಮೆಂಟಲಿ ಡಿಪ್ರೆಸ್ ಸರ್ಕಾರನೇ ಕಾರಣ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಜೊತೆಗೆ ಇವಾಗಿನ್ನು ಮೊಮೆರಣ್ಣ DC ಅವ್ರಿಗೆ ಇಶ್ಯೂ ಮಾಡಿ ಬಂದಿದೀವಿ. ಹಲೋ ಸರ್, ನಾನು ಸುಜಯ್ ಅಂತ ಇದ್ದೆ. ಚಿತ್ರದುರ್ಗದಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ ನನಗೂ ತುಂಬಾ ಇಶ್ಯೂ, ನನಗೆ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಈಗ ನೆಕ್ಸ್ಟ್ ಸೆಮಿಗೆ ನಾನು ಹೋಗ್ಬೇಕು ಅಂತಂದ್ರೆ ನನಗೂ ಬ್ಯಾಗ್ಸ್ ಎಲ್ಲ ಇದಾವೆ. ಈ ನೆಕ್ಸ್ಟ್ ಸೆಮಿಗೆ ಹೋಗ್ಬೇಕು ಅಂದ್ರೆ ನನಗೂ ಕಷ್ಟ. ಈಗ ಆನ್ಲೈನ್ ಕ್ಲಾಸ್ ಇಂದ ನಮಗೆ ಏನು ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಆಫ್ಲೈನ್ ಕ್ಲಾಸ್ ಕಂಡಕ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೇನು ಇಲ್ಲ, ಕ್ಯಾರಿ ಓವರ್ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಏನು ಕರ್ನಾಟಕದಾದ್ಯಂತ ನಮ್ದು ಹೋರಾಟ ನಡೀತಾ ಇದೆ. ಏನು ಈ ಕೋವಿಡ್ ಅಂತ ಪರಿಸ್ಥಿತಿನಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಪರದಾಡಿಸೋ ರೀತಿಯಲ್ಲಿ ಗೌರ್ಮೆಂಟ್ ಮಾಡಿರೋದ್ರಿಂದ ವಿದ್ಯಾರ್ಥಿಗಳ ಜೀವನ ಬಹಳ ಸಂಕಷ್ಟದಲ್ಲಿದೆ. ಆದ್ರೂ ಕೂಡ ಈ ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಕೆಲಸಗಳನ್ನ ಸರ್ಕಾರ ತಗೊಳ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಸರ್ಕಾರಗಳು ಗಮನ ಬೇಗ ಆದಷ್ಟು ಬೇಗ ಈಡೇರಿಸೋ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡೋದ್ರಿಂದ ಸ್ಟೂಡೆಂಟ್ ಕಮ್ಯುನಿಟಿಗೆ ಹೆಲ್ಪ್ ಆಗ್ಬೋದು. ಮತ್ತೆ ಇದನ್ನ ದಯವಿಟ್ಟು ಬೇಗ ಗವರ್ಮೆಂಟ್ ತನ್ನ ತಲೆಗೆ ಹಾಕೊಂಡು ಬೇಗ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮ ಆಗ್ರಹ. ಥ್ಯಾಂಕ್ ಯು ಸಂಜಯ್. ಚಿತ್ರದುರ್ಗದಿಂದ ಸ್ನೇಹಿತರು ಜಾಯಿನ್ ಆಗಿದ್ರು, ಮತ್ತೊಮ್ಮೆ ಧನ್ಯವಾದಗಳು ನಿಮ್ಗೆ. ಫ್ರೆಂಡ್ಸ್, ಈಗ ನೆಕ್ಸ್ಟ್ ಡಿಸ್ಟ್ರಿಕ್ಟ್ಸ್ ಯಾರು ತಯಾರಿದ್ದೀರಾ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ತಾನೆ ನೋಡಿದ್ರಿ ಬೆಳಿಗ್ಗೆ, ಅವಾಗ್ಲೇ ಗಮನಿಸಿದ್ರಿ ಕೊಪ್ಪಳದಲ್ಲಿ ಗಂಗಾವತಿ ಜಿಲ್ಲೆಯಲ್ಲಿ ಏನು ವಿದ್ಯಾರ್ಥಿಗಳ ಪ್ರತಿಭಟನೆ ನಡೆದಿತ್ತು. ಅವ್ರಿಗೀಗ ಒಂದು ಗಂಗಾವತಿ ತಾಲೂಕಿನ ತಾಲೂಕ್ ಸರ್ಕಲ್ ಅಲ್ಲಿ ಪ್ರತಿಭಟನೆ ಮುಂದುವರಿಸ್ತಾ ಇದ್ದಾರೆ. ಸೊ ಈಗ ತಾನೆ ಅದ್ ನೆಟ್ವರ್ಕ್ ಕಟ್ ಆಗಿ ಅವ್ರದ್ದು ವಿಡಿಯೋ ಆಫ್ ಆಗಿದೆ. ಇಲ್ಲಾಂದ್ರೆ ಅವ್ರು ಈಗ ತಾನೆ ನಡೆಸ್ತಾ ಇದ್ರು, ಹೋರಾಟದಲ್ಲಿ ಭಾಗಿಯಾಗಿದ್ರು. ಸ್ನೇಹಿತರೆ, ನೆಕ್ಸ್ಟ್ ಯಾವ ಜಿಲ್ಲೆ ತಯಾರಿದ್ದೀರಾ ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಈ ಕೂಡಲೇ ಪದವಿ ಪರೀಕ್ಷೆಗಳನ್ನು ರದ್ದುಗೊಳಿಸಿ ರದ್ದುಗೊಳಿಸಿ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಪದವಿ ಪರೀಕ್ಷೆಗಳನ್ನು ರದ್ದುಗೊಳಿಸಿ ರದ್ದುಗೊಳಿಸಿ. ಕೊರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಪದವಿ ಪರೀಕ್ಷೆಗಳು ಬೇಡವೇ ಬೇಡ, ಬೇಡವೇ ಬೇಡ. ಜಿಂದಾಬಾದ್ ADS ಜಿಂದಾಬಾದ್, ಜಿಂದಾಬಾದ್ ಸ್ಟೂಡೆಂಟ್ಸ್ ಯೂನಿಟಿ ಜಿಂದಾಬಾದ್. ಈ ಕೂಡಲೇ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಲಸಿಕೆ ಹಾಕಲೇಬೇಕು, ಹಾಕಲೇಬೇಕು. ಲಸಿಕೆ ಹಾಕದೆ ಪದವಿ ತರಗತಿಗಳನ್ನು ಆರಂಭಿಸಬಾರದು, ಆರಂಭಿಸಬಾರದು. ಕೊರೋನಾ ಮಹಾಮಾರಿಯ ಈ ಸಂದರ್ಭದಲ್ಲಿ ಪದವಿ ಪರೀಕ್ಷೆ ರದ್ದಾಗಲೇ ರದ್ದಾಗಲೇ. ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್ ಸ್ಟೂಡೆಂಟ್ಸ್ ಯೂನಿಟಿ ಜಿಂದಾಬಾದ್. ಸ್ನೇಹಿತರೆ, ಈಗ ತಾನೆ ನೋಡಿದ್ವಿ ನಾವು ADS ವಿದ್ಯಾರ್ಥಿ ಸಂಘಟನೆ ಮತ್ತು ಕಾರ್ಯಕರ್ತರು ಧಾರವಾಡದಿಂದ ಜಾಯಿನ್ ಆಗಿದ್ರು. ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ. ಸ್ನೇಹಿತರೆ, ನೆಕ್ಸ್ಟ್ ಯಾರು ತಯಾರಿದ್ದೀರಾ? ತುಮಕೂರಿಂದ ಜಾಯಿನ್ ಆಗಿದ್ದಾರೆ. ತುಮಕೂರಿಂದ ಜಾಯಿನ್ ಆಗಿದ್ದಾರೆ. ನಿಮ್ಮ ಆಡಿಯೋ ಆನ್ ಮಾಡ್ಕೋಬೇಕು. ಕೇಳಿಸ್ತಿದ್ಯಾ? ಕೇಳಿಸ್ತದೆ, ಕೇಳಿಸ್ತದೆ. ನಾವು ತುಮಕೂರಿಂದ ಇವತ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ನಮ್ ಜೊತೆ ಬಂದು ಸೇರ್ಕೋತಾ ಇದ್ದಾರೆ.
ನಾವೆಲ್ಲರೂ ಇಲ್ಲಿ ತುಮಕೂರಿನ ಬಿಎಸ್ಎನ್ಎಲ್ ಆಫೀಸ್ ಎದುರುಗಡೆ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಡಿಸಿ ಆಫೀಸ್ಗೆ ಹೋಗಿ ಡಿಸಿ ಅವ್ರಿಗೆ ಮನವಿ ಪತ್ರನ ಕೊಡ್ತಾ ಇದೀವಿ. ಇವತ್ತೇನು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನಾ ದಿನ ಎಐಡಿಎಸ್ಒ ನಡೆಸ್ತಾ ಇದೆ, ಆ ಹೋರಾಟವನ್ನ ತುಮಕೂರಿನ ತಾಲೂಕಿನ ಸಿಟಿ ಸೆಂಟರ್ ಅಲ್ಲಿ ಮಾಡ್ತಾ ಇದೀವಿ, ಹಾಗೆ ತಿಪ್ಟೂರಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈಗಾಗ್ಲೆ ಎಐಡಿಎಸ್ಒ ವಿದ್ಯಾರ್ಥಿಗಳ ಹೋರಾಟ ಚಿರಾಯವಾಗಲಿ. ಲಾಂಗ್ಲಿಂಗ್ ಎಐಡಿಎಸ್ಒ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು ಒಪ್ಪೋದಿಲ್ಲ. ಆಗಮಿಸುವ ಎಕ್ಸಾಮ್ಸ್ ಅನ್ನು ರದ್ದು ಮಾಡಿ ಥ್ಯಾಂಕ್ ಯು ಅಶ್ವಿನಿ. ಈಗ ತಾನೆ ತುಮಕೂರಿಂದ ಜಾಯ್ನ್ ಆಗಿದ್ರು ನಮ್ಮ ಸಂಗಾತಿಗಳು, ಆಗ್ಲೇ ತುಮಕೂರಲ್ಲಿ ತಿಪ್ಟೂರಿಂದ ಜಾಯ್ನ್ ಆಗಿದ್ದನ್ನ ನೋಡಿದ್ರಿ, ಈಗ ತುಮಕೂರು ಸಿಟಿಯಿಂದ ಜಾಯ್ನ್ ಆಗಿದ್ರು, ಅಲ್ಲಿ ಪ್ರತಿಭಟನೆ ನಡೆಸಿ ಮನವಿನ ಸಲ್ಲಿಸೋದಿಕ್ಕೆ ಅಂತೇಳಿ ಹೊರಟಿದ್ದಾರೆ. ಫ್ರೆಂಡ್ಸ್, ನೆಕ್ಸ್ಟ್ ಯಾರು ತಯಾರಿದ್ದೀರಾ, ಹೊಸಕೋಟೆಯಿಂದ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ರು, ಅವರು ಮಾತಾಡ್ಬೋದು, ನೀವು ಖಂಡಿತ ಮಾತಾಡ್ಬೋದು ಫ್ರೆಂಡ್. ಬೆಂಗಳೂರು ಗ್ರಾಮಾಂತರ ಇದೆ. ಸೊ ಏನ್ ನಮ್ ಸೆಂಟ್ರಲ್ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಮಾಡ್ಬೇಕು ಅಂತ ಇದಾರೋ, ಸೊ ಅಟ್ ಎ ಟೈಮ್ ಸಾಮಾನ್ಯವಾಗಿ ಕಾಲೇಜ್ ಅಲ್ಲಿ ಕುತ್ಕೊಂಡ್ ಮಾಡೋ ಪಾಠನೇ ಕೆಲವೊಂದ್ಸಕ್ಕೆ ಅರ್ಥ ಆಗಲ್ಲ, ಅದ್ರಲ್ಲೂ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದಾರೆ. ಈ ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡೋದು ಎಷ್ಟು ಅರ್ಥ ಆಗುತ್ತೆ ಎಷ್ಟು ಅರ್ಥ ಆಗಲ್ಲ ಅಂತ ಸ್ಟೂಡೆಂಟ್ಸ್ಗೆ ಗೊತ್ತು. ಹಂಗಿದ್ಮೇಲೆ ಕಾಲೇಜ್ ಅಲ್ಲಿ ಕುತ್ಕೊಂಡ್ ಕೇಳಿದ್ದೆ ಅರ್ಥ ಆಗಲ್ಲ ಅಂತದ್ರಲ್ಲಿ ಆನ್ಲೈನ್ ಎಕ್ಸಾಮ್ ಕ್ಲಾಸಸ್ ಅಟೆಂಡ್ ಮಾಡ್ಕೊಂಡು ಎಕ್ಸಾಮ್ ಬರೆಯೋದು ತುಂಬಾ ಕಷ್ಟ. ಅದ್ರಲ್ಲಿ ಇವ್ರೇನ್ ಮತ್ತೆ ಆಟ್ ಸೆಮಿಸ್ಟರ್ ಮತ್ತೆ ಈವನ್ ಸೆಮಿಸ್ಟರ್ ಅದು ಒಂದ್ ಮಂತ್ ಗ್ಯಾಪ್ ಅಲ್ಲಿ ಮಾಡ್ತಿದಾರಂತೆ. ಅಲ್ಲ, ಎಲ್ಲಾರು ಮೈಂಡ್ ಸೆಟ್ ಒಂದೇ ತರ ಇರಲ್ಲ, ಎಲ್ಲಾರು ಜೀನಿಯಸ್ ಅಲ್ಲ. ಅಟ್ ಪ್ರೆಸೆಂಟ್ ಇರೋ ಅಂತ ಏನ್ ಗೌರ್ಮೆಂಟ್ ಇದೆ, ಇಟ್ಸ್ ಅಲ್ಟ್ರಾ ಜೀನಿಯಸ್ ಗೌರ್ಮೆಂಟ್. ಅವ್ರಿಗಿರೋ ಅಂತ ತಲೆ ಇನ್ ಯಾರಿಗೂ ಇರಲ್ಲ. ಜಸ್ಟ್ ಥಿಂಕ್ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಹೇಗಿದೆ ಅನ್ಬಿಟ್ಟು ನೀವೇ ಅರ್ಥ ಮಾಡ್ಕೊಬೇಕು, ನಿಮ್ಗೆ ಗೊತ್ತಾಗ್ಬೇಕು. ಈಗ ಗ್ಯಾಪ್ ಇದ್ದೀರಾ, ಹಿಂಗ್ ಪ್ರತಿಯೊಂದು ಸಬ್ಜೆಕ್ಟ್ ಲೈಕ್ ನಮ್ಮ ಹತ್ರ ಥಿಯರಿ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಅದು ಇದು ಇರುತ್ತೆ, ಅದ್ರಲ್ಲಿ ನಾವು ಬರ್ಡನ್ ಆಗಿರ್ತೀವಿ. ಕೆಲವೊಬ್ರು ಡೇ ಸ್ಕಾಲರ್ಸ್ ಇರ್ತಾರೆ, ಲೈಕ್ ಎವ್ರಿ ಡೇ ಅವರು ತುಂಬಾ ದೂರದಿಂದ ಟ್ರಾವೆಲ್ ಮಾಡ್ತಾ ಬರ್ತಿರ್ತಾರೆ ಹಳ್ಳಿಗಳಿಂದ ಸಿಟಿಗೆ ಹೋಗೋ ಅಂತದ್ದು. ಇಂಥ ಸ್ಟೂಡೆಂಟ್ಸ್ ಟ್ರಾವೆಲ್ ಮಾಡ್ಕೊಂಡು ಓದೋಂತವ್ರು ಇದಾರೆ. ಹೀಗಿರೋ ಟೈಮಲ್ಲಿ ಇನ್ ಫಸ್ಟ್ ಸೆಮ್ ನಾನೇ ಅರ್ಧಂಬರ್ಧ ಓದಿರೋರು ಇನ್ನ ಸೆಕೆಂಡ್ ಸೆಮ್ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ, ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದಾರೆ. ಹೀಗಿದ್ಮೇಲೆ ಸ್ಟೂಡೆಂಟ್ಸ್ ಹೆಂಗ್ ಎಕ್ಸಾಮ್ ಬರೀಬಹುದು? ಜಸ್ಟ್ ಥಿಂಕ್ ಮಾಡಿ, ಈ ಸರ್ಕಾರ ತಲೆ ಇಲ್ವಾ? ಥ್ಯಾಂಕ್ ಯು ಸತೀಶ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದಪ್ಪ ನೀನು, ಬಹಳ ಕರೆಕ್ಟ್ ಆಗಿ ಹೇಳಿದೆ. ಫ್ರೆಂಡ್ಸ್, ಈಗ ಬೆಳಗಾವಿಯಿಂದ ಸ್ಟೂಡೆಂಟ್ ಜಾಯ್ನ್ ಆಗ್ತಾ ಇದಾರೆ. ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ ಫ್ರೆಂಡ್ಸ್. ಯಸ್ ಸರ್. ಎಲ್ಲಾ ಡಿಪ್ಲೊಮಾ ಪದವಿ ಪರೀಕ್ಷೆಗಳು ರದ್ದಾಗಲೇ ಆನ್ಲೈನ್ ಬೇಸ್ ಎಕ್ಸಾಮ್ ನಡೆಸುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಡಿಪ್ಲೊಮಾ ಪದವಿ ಪರೀಕ್ಷೆಗಳು ರದ್ದಾಗಲೇ ವಿದ್ಯಾರ್ಥಿಗಳು.